ಇನ್ನು ಮುಂಬರುವ ಚುನಾವಣೆಯಲ್ಲಿ ಪ್ರಮುಖ ಟಾರ್ಗೆಟ್ ಬಿಜೆಪಿಗೆ ಕರ್ನಾಟಕ ಆಗಿರೋದ್ರಿಂದ ಘಟಾನುಘಟಿ ನಾಯಕರುಗಳು ಕರ್ನಾಟಕಕ್ಕೆ ಬರ್ತಾ ಇರೋದು ಈಗ ಸಾಮಾನ್ಯ ಅಂತ ಆಗ್ಬಿಟ್ಟಿದೆ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿಗೆ ಕರ್ನಾಟಕವೇ ಮೇನ್ ಟಾರ್ಗೆಟ್ ಆಗಿದೆ ಹಾಗಾಗಿ ಕರುನಾಡಿನಲ್ಲಿ ಮತ್ತೊಮ್ಮೆ ಅಮಿತ್ ಶಾ ಅವರು ದಂಡಯಾತ್ರೆ ಕೈಗೊಳ್ಳತಾ ಇದ್ದಾರೆ ಹಳೆ ಮೈಸೂರು ಬಳಿಕ ಕಿತ್ತೂರು ಕರ್ನಾಟಕದಲ್ಲಿ ತಮ್ಮ ಸವಾರಿ ಮುಂದುವರಿಸಲಿದ್ದಾರೆ ಇವತ್ತು ಹುಬ್ಬಳ್ಳಿ ಧಾರವಾಡ ಬೆಳಗಾವಿಯಲ್ಲಿ ಅವರು ಮಿಂಚಿನ ಸಂಚಾರ ಮಾಡಲಿದ್ದಾರೆ ಉತ್ತರ ಕರ್ನಾಟಕದ ಜೊತೆ ಕಿತ್ತೂರು ಭಾಗದಲ್ಲಿ ರಣತಂತ್ರ ರೂಪಿಸಲಿದ್ದಾರೆ ಹುಬ್ಬಳ್ಳಿಯಲ್ಲಿ ಬೆಳಿಗ್ಗೆ 9 ಕ್ಕೆ ನಾಯಕರ ಜೊತೆ ಅಮಿಷಾ ಸಭೆಯನ್ನ ಕೂಡ ಕರೆದಿದ್ದಾರೆ ಹುಬ್ಬಳ್ಳಿ ಧಾರವಾಡ ನಗರದಾದ್ಯಂತ ಅಮಿಷಾ ಬರ್ತಾ ಇರೋದ್ರಿಂದ ಬಿಗಿ ಪೊಲೀಸ್ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿರುವಂತದ್ದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಇವತ್ತು ಅಮಿತ್ ಶಾ ಅವರು ಸಂಚಾರವನ್ನ ಮಾಡಲಿದ್ದಾರೆ ಹಳೆ ಮೈಸೂರು ಭಾಗಕ್ಕೆ ಅವರು ಬಂದಿದ್ರು ಅಲ್ಲೂ ಕೂಡ ಮತಭೇಟಿಯನ್ನ ಮಾಡಿದ್ರು ಇವತ್ತು ಹುಬ್ಬಳ್ಳಿ ಧಾರವಾಡ ಇವರು ಬರಿ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಬೆಳಗಾವಿಯಲ್ಲಿ ಮಿಂಚಿದ ಸಂಚಾರವನ್ನ ಅವರು ಮಾಡಲಿದ್ದಾರೆ ಹುಬ್ಬಳ್ಳಿ ಧಾರವಾಡ ನಗರದಾದ್ಯಂತ ಬಿಗಿ ಪೊಲೀಸ್ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ ಏನು ಅಭಿವೃದ್ಧಿ ಯೋಜನೆಗಳಿಗೆ ಅಮಿತ್ ಶಾ ಅವರು ಇವತ್ತು ಚಾಲನೆಯನ್ನ ನೀಡುತ್ತಾರೆ ಅವರ ಕಾರ್ಯಕ್ರಮಗಳ ಲಿಸ್ಟ್ ಅನ್ನು ಗಮನಿಸೋದಾದ್ರೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅಮಿತ್ ಶಾ ಅವರು ಚಾಲನೆಯನ್ನ ನೀಡುತ್ತಾರೆ ಬಿವಿಬಿ ಕಾಲೇಜು ಅಮೃತ ಮಹೋತ್ಸವದಲ್ಲಿ ಅವರು ಭಾಗಿಯಾಗಲಿದ್ದಾರೆ ಅದಾದ ನಂತರ ವಿಧಿ ವಿಜ್ಞಾನ ಲ್ಯಾಬ್ ಗೆ ಅವರು ಶಂಕುಸ್ಥಾಪನೆಯನ್ನ ನೆರವೇರಿಸುತ್ತಾರೆ ಗುಜರಾತ್ ಮಾದರಿಯ ರಾಷ್ಟ್ರೀಯ ವಿಧಿ ವಿಜ್ಞಾನ ವಿವಿ ಏನಿದೆ ಅದನ್ನ ಅಲ್ಲೂ ಕೂಡ ಅವರು ವಿಸಿಟ್ ಕೊಡ್ತಾರೆ ಕುಂದಗೋಳದ ಶಂಭುಲಿಂಗ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಬಳಿಕ ಗೋಡೆ ಬರಹಕ್ಕೆ ಚಾಲನೆಯನ್ನ ಅಮಿತ್ ಶಾ ಅವರು ನೀಡಲಿದ್ದಾರೆ ಇನ್ನ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕ್ ಮಲ್ಲಿಕ್ ಈಗಾಗಲೇ ಗಮನಿಸಬಹುದು ಮುಂದಿನ ಚುನಾವಣೆಯ ಮೇನ್ ಟಾರ್ಗೆಟ್ ಅಂತ ಹೇಳಿದ್ರೆ ಅದು ಕರ್ನಾಟಕ ಬಿಜೆಪಿಗೆ ಈಗಾಗಲೇ 150 ಮಿಷನ್ ಅನ್ನು ಇಟ್ಕೊಂಡು ದಂಡಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ ಅಮಿತ್ ಶಾ ಮತ್ತೊಮ್ಮೆ ಬರ್ತಾ ಇದ್ದಾರೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಎಲ್ಲೆಲ್ಲ ಸಂಚಾರವನ್ನು ಮಾಡ್ತಾರೆ ಜೊತೆಗೆ ಪ್ರಮುಖವಾದಂತಹ ಕಾರ್ಯಕ್ರಮಗಳು ಯಾವುದರಲ್ಲೆಲ್ಲ ಅವರು ಭಾಗವಹಿಸ್ತಾರೆ ಮಲ್ಲಿಕ್ ಖಂಡಿತ ವಿದ್ಯಾ ಏನು ಕಳೆದ ರಾತ್ರಿ 10:30 ಸುಮಾರಿಗೆ ಬಿಜೆಪಿಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಹುಬ್ಬಳ್ಳಿಗೆ ಬಂದಿದ್ದಾರೆ ಈಗ ಸದ್ಯ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿರುವಂಥದ್ದು ಮತ್ತೆ ರಾತ್ರಿ ಆಗಲೇ ಒಂದು ಸುತ್ತಿನ ಮಾತುಕತೆಯನ್ನ ಸ್ಥಳೀಯ ನಾಯಕರೊಂದಿಗೆ ಮಾತನಾಡಿದ್ದಾರೆ ಅದನ್ನು ಹೊರತುಪಡಿಸಿದ್ರೆ ಇಂದು ಮುಂಜಾನೆ ಮತ್ತೆ ಸಿಎಂ ಅವರಿಗೆ ಖುದ್ದಾಗಿ 9 ಗಂಟೆಗೆ ಬರಲಿಕ್ಕೆ ಹೇಳಿದ್ದಾರೆ ಇಂದು ಸಿಎಂ ಹುಟ್ಟುಹಬ್ಬ ಕೂಡ ತಮ್ಮ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿ ಸ್ಥಳೀಯ ರಾಜಕಾರಣದ ಬಗ್ಗೆ ಮತ್ತು ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಯಾವೆಲ್ಲ ಭಾಗಗಳಲ್ಲಿ ಬಿಜೆಪಿ ಸೋಲಬಹುದು ಅಥವಾ ವೀಕ್ ಇದೆ ಆ ಭಾಗದಲ್ಲಿ ಏನೆಲ್ಲ ಸ್ಟ್ರಾಟಜಿಗಳನ್ನು ಉಪಯೋಗಿಸಬೇಕು ಮತ್ತೆ ರಾಜಕೀಯ ನೀತಿ ನಿಯಮಗಳನ್ನು ಯಾವ ರೀತಿ ಕೈಗೊಳ್ಳಬೇಕು ಎನ್ನುವುದರ ಸೂಚನೆಯನ್ನ ಇಂದು ಮತ್ತು ನಾಳೆ ಅಮಿತ್ ಶಾ ಅವರು ನೀಡ್ತಾರೆ ಅನ್ನುವ ಒಂದು ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು ಪ್ರಮುಖವಾಗಿ ಇಂದು 2 ಜಿಲ್ಲೆಗಳಲ್ಲಿ ಅಮಿತ್ ಶಾ ಅವರ ಒಂದು ಸಂಚಾರ ನಡೆಯುತ್ತೆ ಮುಂಜಾನೆ ಬಿಯುಬಿ ಕಾಲೇಜಿನಲ್ಲಿ ಯುವಕರನ್ನ ಮತ್ತು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತಾಡ್ತಾರೆ ಸಹಜವಾಗಿ ಇದು ಯುವ ಮತದಾರರನ್ನ ಸೆಳೆಯುವ ಒಂದು ಒಂದು ನೀತಿ ಆಗಿದೆ ಮತ್ತು ಅದು ಮುಂದುವರೆದವಾಗಿ ವಿಧಿ ವಿಜ್ಞಾನ ಏನು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಲಿದೆ ಧಾರವಾಡದಲ್ಲಿ ಅದಕ್ಕೆ ಒಂದು ಶಂಕುಸ್ಥಾಪನೆಯನ್ನು ಮಾಡ್ತಾರೆ ಅಲ್ಲಿಂದ ಹೆಲಿಪ್ಯಾಡ್ ಮುಖಾಂತರ ಕುಂದಗೋಳಕ್ಕೆ ಆಗಮಿಸಿ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ 1.5 ಕಿಲೋಮೀಟರ್ ರೋಡ್ ಶೋ ಅನ್ನು ನಡೆಸ್ತಾರೆ ಈ ರೋಡ್ ಶೋ ಸಂದರ್ಭದಲ್ಲಿ 20,000ಕ್ಕೂ ಅಧಿಕ ಜನರನ್ನ ಸೇರಿಸಬೇಕು ಅನ್ನೋದು ಒಂದು ಬಿಜೆಪಿಯ ಉದ್ದೇಶವಾಗಿರುವುದು ಯಾಕಂತಂದ್ರೆ ವಿಶೇಷವಾಗಿ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಅಧಿಕಾರದಲ್ಲಿ ಇರುವುದು 2 ಬಾರಿಯಿಂದ ಕಾಂಗ್ರೆಸ್ನಲ್ಲಿ ಸದ್ಯ ಕುಸುಮಾವತಿ ಶಿವಳ್ಳಿ ಅವರು ಅಲ್ಲಿ ಶಾಸಕಿಯಾಗಿದ್ದಾರೆ ಶಾಸಕರ ವಿರುದ್ಧ ಜನ ಆಕ್ರೋಶಗೊಂಡಿದ್ದಾರೆ ಅಂತ ಹೇಳಿ ಅದರ ಲಾಭವನ್ನು ಪಡೆಯಬೇಕು ಮತ್ತು ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅನ್ನೋದು ಒಂದು ಮಟ್ಟದ ವಿಚಾರಣೆ ಖುದ್ದಾಗಿ ಇದಕ್ಕೆ ಸಂಸದ ಜೋಶಿ ಅವರೇ ಸಾಕಷ್ಟು ಮುತುವರ್ಜಿ ವಹಿಸುವುದು ಕೂಡ ಅಚ್ಚರಿಗೆ ಕಾರಣವಾಗಿರುವಂತದ್ದು ಆದ್ರೆ ಬಿಜೆಪಿಯಲ್ಲಿ ಎಲ್ಲೋ ಒಂದ್ ಕಡೆ ಟಿಕೆಟ್ ಫೈಟ್ ಕೂಡ ಮುಂದುವರೆದಿದೆ ಅಲ್ಲಿ ಸ್ಥಳೀಯವಾಗಿ SI ಚಿಕ್ಕನಗೌಡರ ಆಗಿರ್ಬೋದು ಮತ್ತೆ MR ಪಾಟೀಲ್ ಅವರ ಮಧ್ಯೆ ನೇರವಾಗಿ ಟಿಕೆಟ್ ಪೈಪೋಟಿ ಇದೆ ಇವರಿಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಕೂಡ ಇದುವರೆಗೂ ಒಂದು ಖಚಿತ ಮಾಹಿತಿ ಬಂದಿಲ್ಲ ಆದ್ರೆ ಮೂಲಗಳ ಮಾಹಿತಿ ಅಂತ MR ಪಾಟೀಲ್ಗೆ ಟಿಕೆಟ್ ಕೊಟ್ರೆ SI ಚಿಕ್ಕನಗೌಡರು ಬಂಡಾಯ ಹೇಳ್ಬೋದು ಅನ್ನೋ ಕಾರಣಕ್ಕೆ ಅಲ್ಲಿ ಒಂದು ಬಿಜೆಪಿಯ ಭದ್ರ ನೆಲೆಯನ್ನು ಊರಬೇಕು ಮತ್ತು ಅಲೆ ಸೃಷ್ಟಿ ಮಾಡಬೇಕು ಅಂತೇಳಿ ಈಗ ಅಮಿತ್ ಶಾ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಸಾಧ್ಯತೆ ಕೂಡ ದಟ್ಟವಾಗಿದೆ ಮುಂದುವರೆದ ಭಾಗವಾಗಿ ಸ್ಥಳೀಯ ಹಾಲಿ 2 ಶಾಸಕರಿಗೆ ಬಿಜೆಪಿ ಈ ಬಾರಿ ಟಿಕೆಟ್ ನಿರಾಕರಿಸುತ್ತೆ ಎನ್ನುವ ಮಾಹಿತಿ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಶಾಸಕ ಜಗದೀಶ್ ಶೆಟ್ಟರ್ ಆಗಿರ್ಬೋದು ಮತ್ತೆ CM ನಿಂಬಣ್ಣ ಅವರು ಇವರಿಗೂ ಕೂಡ ಮಾತನಾಡುವ ಸಾಧ್ಯತೆ ಇದೆ ಮತ್ತೆ ಇವರಿಗೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ನೀಡದೆ ಹೋದಲ್ಲಿ ಯಾವ ಸ್ಥಾನಮಾನಗಳನ್ನ ನೀಡಬೇಕು ಮತ್ತು ಪಕ್ಷವನ್ನ ಯಾವ ರೀತಿ ಸಂಘಟಿಸಬೇಕು ವಿಶೇಷವಾಗಿ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗಗಳಲ್ಲಿ ಯಾವೆಲ್ಲ ಲೋಪದೋಷಗಳಿವೆ ಇಲ್ಲಿ ಗೆಲ್ಲಲಿಕ್ಕೆ ಏನೆಲ್ಲ ಕಾರ್ಯಗಳನ್ನ ಮಾಡಬೇಕು ಅನ್ನೋದನ್ನ ಅಮಿತ್ ಶಾ ಇಂದು ಚರ್ಚೆ ನಡೆಸಲಿದ್ದಾರೆ ವಿದ್ಯಾ ಥ್ಯಾಂಕ್ ಯು ಮಲ್ಲಿಕ್ ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು
ಈಗಲೇ ಡೌನ್ಲೋಡ್ ಮಾಡಿ.